ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರು, ಅದು ಪ್ರೊಡ್ಯೂಸರ್ಗೆ ಜಾಸ್ತಿ ಬುದ್ಧಿ ಜಾಸ್ತಿ ಮಾಡೋದು ಅದೇ ಅವರೇ. ಈ ಕತೆ ಸಿಕ್ಕಿದಾಗ ಇದನ್ನು ಯಾವ ಮಟ್ಟಕ್ಕೆ ದೊಡ್ಡದು ಮಾಡೋಕ್ಕಾಗುತ್ತೆ ಅನ್ನೋದು ಬೇರೆ ಗೊತ್ತಿಲ್ಲ. ನಾನು ಅದು ತುಂಬ ಯೋಚನೆ ಮಾಡ್ತೀನಿ. ನೀವು ಕೇಳಿದ ಪ್ರಶ್ನೆಗೆ ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ. ಈ ಚರ್ಚೆಗಳು ಬಂದಾಗ ಕತೆ ವಿಷಯ ಮಾತಾಡುವಾಗ ದರ್ಶನ್ ಅವ್ರ ಹತ್ರ ಅವ್ರು ಯಾವಾಗಲೂ ಒಂದೇ ಮಾತಾಡೋದು, ನಾವು ನಮ್ಮ ಸಿನಿಮಾ ಮಾಡ್ತಾರಲ್ಲ ಫಸ್ಟ್, ಬೇರೆ ಭಾಷೆಗೆ ನಾವು ಪ್ಯಾನ್ ಇಂಡಿಯಾ ಅಂತ ಹೋದಾಗ ಏನಾಗುತ್ತೆ, ಯಾವುದು ಪ್ಯಾನ್ ಇಂಡಿಯಾ, ತಮಿಳ್ನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ನಾರ್ತ್ ಇಂಡಿಯಾ ಯಾವ್ದೇ ಆಗ್ಬೋದು, ಅವಾಗ ಏನಾಗುತ್ತೆ, ನಾವು ಆ ನೇಟಿವಿಟಿನ ಸೇರಿಸ್ಬೇಕು, ಅಲ್ಲಿನ ಕಲ್ಚರ್ ಏನು ಸೇರಿಸ್ಬೇಕು, ಅಲ್ಲಿನ ಏನೋ ಒಂದು ಸಂಪ್ರದಾಯ ಇದೆಲ್ಲ ಸೇರಿಸಿದಾಗ ಏನಾಗುತ್ತೆ, ನಮ್ಮತನ ನಾವು ಮರ್ತೋಗ್ತೀವಿ, ನಮ್ಮತನ ನಾವು ಅದಂತವಾಗಿ ಕಲ್ಪಿಸ್ಕೊಂಡ್ಬಿಡ್ತೀವಿ ಕಥೆಯಲ್ಲಿ. ಬೇಡ ಇದು ನಮ್ಮ ಜನಕ್ಕೆ ನಾವು ಸಿನಿಮಾ ಮಾಡಂತ ಪ್ಯಾನ್ ಇಂಡಿಯಾ ಅದ ನೋಡ್ಕೊಳ್ಳೋಣ ಅನ್ನೋದು ಒಂದು ತುಂಬ ತುಂಬ ಸ್ಟ್ರಾಂಗ್ ಆಗಿ ನಾನು ಮಾತಾಡ್ತೀನಿ. ನಾನು ಅದೇ ಹೇಳಿದೆ ಕರೆಕ್ಟ್ ಡಿಸಿಷನ್ ಮಾಡೋಣ. ನಮಗೆ ಏನು ಬೇಕು, ನಮ್ಮ ಜನಕ್ಕೆ ನಮ್ಮ ಸಿನಿಮಾ ನಮ್ಮ ಮಣ್ಣಿನ ಕತೆ ನಾವು ಮಾತಾಡೋಣ. ಇಟ್ಟಾಯಿತು ಅಂದರೆ ಬೇರೆಯವ್ರಿಗೆ ಏನಕ್ಕೆ ಇಟ್ಟಾಯಿತು ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆಮೇಲೆ ಡಬ್ ಮಾಡ್ಕೊಳ್ಳೋಣ ಬಿಡು ಅಂತ ನಾನು ಮಾತಾಡ್ಕೊಳ್ಳಿಲ್ಲ. ಅದನ್ನು ನಾನು ಯೂಶ್ವಲಾಗಿ ನನ್ನ ಮುಂದಿನ ದರ್ಶನ ಹೋಗಬೇಕು ಅನ್ನೋ ಉದ್ದೇಶಕ್ಕಲ್ಲ, ಇವತ್ತಲ್ಲ, ನಾನು ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಎಷ್ಟೋ ವರ್ಷಗಳು ನಾವು ಮಾಡ್ತಾ ಇದ್ದೀವಿ ಕತೆ ಕೇಳಕ್ಕೆ ಕೂತಾಗ. ಇದನ್ನು ತುಂಬ ಸ್ಟ್ರಿಕ್ಟಾಗಿ ಅವರು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ. ನಾನೆಲ್ಲೋ ಪ್ಯಾನ್ ಇಂಡಿಯಾ ಇರೋಗ್ಬೇಕು, ಇಲ್ಲ ನಾನು ಇನ್ನೊಂದು ಆ ಥರದ ಉದ್ದೇಶ ದರ್ಶನ ಇಲ್ಲ ಅಂತ ನಾನು ಅವತ್ತು ಗೊತ್ತಾಯ್ತು ನನಗೆ. ಸೊ ನಾವು ಕೂತ್ಕೊಂಡು ತರೋಣ ಮಾತಾಡೋ ಕೂತ್ಕೊಂಡು ಈ ಕತೆ ಕರೆಕ್ಟ್ ನಮ್ಮ ಇಲ್ಲಿಗೆ ಮಾಡ್ಕೊಳ್ಳಿ ಸರ್. ನಾವು ಮತ್ತೆ ದರ್ಶನ್ ಸರ್ ಇಲ್ಲಿ ಅಷ್ಟೇ ಸರ್, ಬೇರೆ ಭಾಷೆಗೆ ಯಾವ ಭಾಷೆ ತಪ್ಪ ತಮಿಳು ತೆಲುಗು ತಮಿಳು ಮತ್ತು ತೆಲುಗು ಭಾಷೆಗೆ ಡಬ್ ಆಗುತ್ತೆ ವೆರಿ ಶಾರ್ಟ್ಲಿ, ಅಂದರೆ ಒಂದು ಮೂರು ನಾಲ್ಕು ವಾರ ಆದಮೇಲೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೀವೇ ಡೈರೆಕ್ಟ್ ರಿಲೀಸ್ ಮಾಡ್ತಾ ಇದ್ದೀರಾ? ತುಂಬ ಜನ ಕೇಳ್ತಾ ಇದ್ದಾರೆ ಏನು ಅಂದ್ಕೊಂಡಿದ್ದೆ. ಇನ್ನು ಫೇಸ್ ಮಾಡ್ಕೊಂಡು ಬರ್ತಾ ಇದ್ವಿ, ಅದಕ್ಕೆ ಒಂದು ತೆರೆ ಹಾಕಿ ಎಲ್ಲರ ಮುಖದಲ್ಲೂ ನಾವು ಮತ್ತು ಇಡೀ ಚಿತ್ರರಂಗ ಎಷ್ಟೋ ಎಕ್ಸಿಬಿಟರ್ಸ್ ಆಗ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಎಷ್ಟು ಖುಷಿಯಾಗಿರ್ತಾರೆ ಇವತ್ತು ಅಂದರೆ, ಅಯ್ಯೋ ಥಿಯೇಟ್ರ್ಗಳು ಮುಚ್ಚಿಬಿಡಕ್ಕೆ ಮಾಡ್ಕೊಂಡಿದ್ವಿ, ಕಾಟ ಚಿತ್ರ ಬಂತು, ನಮ್ಮದು ಒಂದು ಒಂದು ಏನೋ ಒಂದು ಎನ್ಕರೇಜಿಂಗ್ ಆಯಿತು, ಇಲ್ಲ ಇಲ್ಲ ಮುಚ್ಚಬಾರ್ದು ನಾವು ಅಂದರೆ ಬಿ ಎನ್ ಸಿ ಸೆಂಟರ್ಸ್ ನಾನು ಹೇಳೋದು. ಸೊ ಈ ಥರ ಸುಮಾರು ಎಕ್ಸಿಬಿಟರ್ಸ್ ನನ್ನ ಹತ್ರ ಬಂದು ಕೇಳಿಕೊಂಡ್ರು. ಆಮೇಲೆ ಸರ್ ಮುಚ್ಚಿದ್ದೀವಿ ಥಿಯೇಟ್ರ್ಗಳು, ಸರ್ ನೀವು ಪಿಕ್ಚರ್ ಕೊಟ್ಟರೆ ಹಾಕೋತೀವಿ ಇದರಿಂದ ನಾವು ಶುರು ಮಾಡ್ತೀವಿ ಅಂತ ಎಷ್ಟೊತ್ತು ಥಿಯೇಟ್ರ್ ಶುರು ಆಗಿದೆ ಮತ್ತು ಈ ಚಿತ್ರದಿಂದ. ಸೊ ಅಂಥ ಒಂದು ಈ ಒಂದು ಚಿತ್ರದ ಒಂದು ಇದು ನೀವು ಹೇಳಿದಾಗೆ ಸೂಪರ್ ಅಲ್ಲ, ಇದಕ್ಕೆ ನಾನು ಏನು ಹೇಳಬೇಕು ಹೆಸರು ಗೊತ್ತಿಲ್ಲ, ಇಟ್ಸ್ ಬ್ಲಾಕ್ ಬಸ್ಟರ್. ಸೊ ಖಂಡಿತವಾಗ್ಲೂ ಒಂದು ಅದೇ ಚೇಂಬರಿಂದ ಬಂದಾಗ ಅವ್ರು ಅದೇ ಹೇಳ್ತಾ ಇದ್ರು, ಸರ್ ನಮ್ಮ ಇಡೀ ಚಿತ್ರರಂಗ ಎಲ್ಲ ಅಂತವಾಗಿ ಮುಂದೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ದರ್ಶನ್ ಅವರು ಇಂಥ ಒಂದು ದೊಡ್ಡ ಕೊಟ್ಟಿದ್ದಾರೆ ಅಂತ ನಿಜ. ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಒಂದು ತರುಣ್ ಒಬ್ಬ ನಿರ್ದೇಶಕನಿಗೆ ಎಂಥ ಒಳ್ಳೆ ಕತೆ ಕೊಟ್ಟರು ಅದನ್ನು ಆ ಒಳ್ಳೆ ಕತೆನ ತುಂಬ ಒಳ್ಳೆ ಕತೆಯಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಈಸ್ ಅದನ್ನು ಕತೆ ಹೇಳಿದಾಗ ನಾನು ಏನು ವಿಜುವಲೈಸ್ ಮಾಡಿದ್ರೆ ಅದಕ್ಕಿಂತ ಅದರಷ್ಟು ಚೆನ್ನಾಗಿ ಹತ್ತು ಪಟ್ಟಷ್ಟು ಚೆನ್ನಾಗಿ ನಾನು ಸಿನಿಮಾ ನೋಡಿದಾಗ ಕಾಣಿಸ್ತು ನನಗೆ. ಅದೇ ಥರ ಸುಧಾಕರ್ ಬಾಬು ಅವರು ಐ ಥಿಂಕ್ ಪ್ರೆಸ್ ಮೀಟ್ ಯಾವುದು ನಾವು ಮೀಟಿಂಗಲ್ಲಿ ನೋಡಿರಲ್ಲ ಅನಿಸುತ್ತೆ, ನೈಟ್ ಆ್ಯಂಡ್ ಡೇ ಪಾಪ ಕೂತು ಕೆಲಸ ಮಾಡ್ತಾಯಿದ್ರು. ಯಾಕಂದ್ರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀವಿ, ಪಾಪ ಅವರು ಒಂದೊಂದು ಕಂಡೀಷನ್ ತಪ್ಪ ಅವ್ರು ನೈಟ್ ಆ್ಯಂಡ್ ಡೇ ಕೂತ ಹೈದರಾಬಾದಲ್ಲಿ ಗೊತ್ತು, ಒಬ್ಬ ಕ್ಯಾಮ್ರಾಮನ್ ಕೆಲಸ ಏನಂತ ನಿಮ್ಗೆ ಗೊತ್ತಿದೆ. ಸೊ ಅಷ್ಟು ಅಚ್ಚುಕಟ್ಟು ಕೂತ್ಕೊಂಡು ಮಾಡ್ತಾಯಿದ್ರು, ಪ್ರೆಸ್ ಮೀಟ್ಗಾಗಲಿ ಎಲ್ಲೂ ಈವೆಂಟ್ಗೆ ಬಂದೇ ಇಲ್ಲ ಅವರು. ಸೊ ಇವತ್ತು ನೋಡೋದಕ್ಕೆ ಖುಷಿ ಆಗುತ್ತೆ ಅವ್ರು, ಇಲ್ಲೊಬ್ಬರೆಲ್ಲೋ ತುಂಬ ಇಂಪಾರ್ಟೆಂಟ್ ಪರ್ಸನ್ ಮಿಸ್ ಆಗಿದ್ದು ನಮಗೆ ಅಂತ ಇದ್ದು ಇವತ್ತು ಇಲ್ಲಿ ಕೂತಿದ್ದಾರೆ, ನನಗೆ ತುಂಬ ಸಂತೋಷ ಆಯಿತು. ಹಾಂ ಅದನ್ನೇ ನಿಮ್ಗೆ ಹೇಳೋಣ ಅಂದ್ಕೊಂಡಿದ್ದೆ, ಯಾಕೆ ನೀವು ಇನ್ನೂ ಅವ್ರು ಬಿಟ್ಟಿದ್ದೀರಾ ಬೇಗ ಮಾತಾಡ್ಸಿ ಅವ್ರನ್ನ ಅಂತ.